ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದ್ರೆ ಟಾಪಿಕ್ ಆ ಥರ ಇದೆ. ಸೊ ಯಾವುದಪ್ಪ ಟಾಪಿಕ್ ಕೇಳೋ ಮುಂಚೆ ನೀವು ಯಾವತ್ತಾರು ಒಂದು ವಿಷಯನ ಸರ್ಚ್ ಮಾಡಬೇಕು, ನನಗೆ ಯಾವ್ದಾದ್ರು ಒಂದು ವಿಷಯನ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ನೀವು ಯಾರ ಜೊತೆ ಒಂದು ಕೇಳದೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿರ್ತೀರಾ. ಸೊ ಆ ಒಂದು ವಿಷಯಕ್ಕೆ ಆನ್ಸರ್ ಕೂಡ ನೀವು ತಿಳ್ಕೊಂಡಿರ್ತೀರಾ. ಸೊ ಅದೇ ಥರ ಇವಾಗಿನ ಕಾಲದಲ್ಲಿ ನಾವು ಏನೇ ವಿಷಯ ತಗೊಂಡ್ರು ನಾವು ಹೋಗಿ ಸರ್ಚ್ ಮಾಡೋದು ಗೂಗಲ್, ಯಾಕಂದ್ರೆ ಆ ಒಂದು ಗೂಗಲೇ ಈ ಒಂದು ವರ್ಲ್ಡ್ನ ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳಬೇಕು. ಅಷ್ಟು ಒಂದು ಡೇಟಾವನ್ನು ಆ ಒಂದು ಗೂಗಲ್ ಇಟ್ಕೊಂಡಿದೆ. ಸೊ ಅದೇ ಥರ ಗೂಗಲಲ್ಲಿ ನೀವು ಯಾವ್ದು ಬೇಕಾದ್ರೂ ಸರ್ಚ್ ಮಾಡ್ಬೋದು ಅಂತ ಅನ್ಕೊಳ್ಳೋರು ನೀವಾದ್ರೆ, ಸೊ ಗೂಗಲ್ ಕೂಡ ಸಮ್ ಪಾಲಿಸೀಸ್ನ ಇಟ್ಟಿದೆ. ಸೊ ನೀವು ಇಂಥ ವಿಷಯಗಳನ್ನ ಪರ್ಟಿಕ್ಯುಲರ್ ಆಗಿ ಸರ್ಚ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಸೊ ಅಂಥ ವಿಷಯಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಎಲ್ಲ ವಿಷಯಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆ ತನಕ ವಿಡಿಯೋನ ನೋಡಿ. ಸೊ ವಿಡಿಯೋದಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ವಿಷಯ ಯಾವ್ದು ಅಂತ ನೋಡಿದ್ರೆ ಗಿವಿಂಗ್ ಬರ್ತ್. ಸೊ ಗಿವಿಂಗ್ ಬರ್ತ್ ಅಂದ್ರೆ ಈಗ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ನೀಡ್ತಾಳೆ. ಸೊ ಅಂತ ಒಂದು ವಿಷಯವನ್ನು ನೀವು ಹಲವಾರು ಕಡೆ ನೋಡಿರ್ತೀರಾ. ಸೊ ಈ ಒಂದು ವಿಷಯ ವುಮೆನ್ಸ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಸೊ ವುಮೆನ್ಸ್ ಬಂದ್ಬಿಟ್ಟು ಒಂದು ಹೆಣ್ಣು ಇನ್ನೊಂದು ಮಗುವಿಗೆ ಜನ್ಮ ಕೊಡೋದನ್ನ ಯಾವತ್ತೂ ಕೂಡ ನೋಡಬೇಡಿ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಆ ಒಂದು ಜನ್ಮ ಕೊಡೋ ಆ ವೇಳೆಯಲ್ಲಿ ವುಮೆನ್ಸ್ ಅಳೋದಾಗ್ಲಿ, ತುಂಬಾನೇ ಸ್ಕ್ರೀಮ್ ಮಾಡೋದಾಗ್ಲಿ, ಆ ಡಾಕ್ಟರ್ಸ್ ಎಲ್ಲ ಕಾಮಾಗಿರಿ ಅಂತ ಹೇಳೋದನ್ನ ಎಲ್ಲರೂ ಕೂಡ ನೀವು ನೋಡಿರ್ತಾರೆ. ಟಿವಿಯಲ್ಲಿ ಹೇಳಿರ್ತಾರೆ, ನಿಮ್ಮ ತಂದೆ ತಾಯಿ ಹೇಳಿರ್ತಾರೆ. ಅದೇ ವಿಷಯವನ್ನು ನೀವು ವಿಡಿಯೋದಲ್ಲಿ ವಿಜುವಲ್ ಆಗಿ ನೋಡುವಾಗ ಆ ಒಂದು ನೋವು ಸಾವಿರ ಪಟ್ಟುಗಿಂತ ಮೇಲೆ ಇರುತ್ತಂತೆ. ಸೊ ಆದ್ರೆ ನೀವು ಯಾವ್ದಾದ್ರು ಒಂದು ವುಮೆನ್ ನೋಡಿದ್ರೆ ಆ ಒಂದು ಹೆಣ್ಣು ಮಗು ಏನ್ ಮಾಡುತ್ತೆ ಅಂದ್ರೆ ಭಯ ಪಟ್ಕೊಬಿಡುತ್ತಂತೆ. ಸೊ ಮುಂದೆ ಆ ಒಂದು ಹೆಣ್ಣು ಮಗು ಯಾವುದೇ ಕಾರಣಕ್ಕೂ ಕೂಡ ಮಗು ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು ಸ್ಟೇಜ್ಗೆ ಹೋಗ್ಬಿಡ್ತಾಳೆ. ಅದೇ ತರ ನನಗೆ ಭಯ ಆಗ್ತಿದೆ, ಭಯ ಪ್ಯಾನಿಕ್ ಇಂದ ಸಿಸೇರಿಯನ್ಗೆ ಹೋಗುವ ಹಲವಾರು ಲಕ್ಷಣಗಳು ಕಾಣುತ್ತಂತೆ ವುಮೆನ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಕಾರಣಕ್ಕೂ ಕೂಡ ವುಮೆನ್ಸ್ ಬಂದ್ಬಿಟ್ಟು ಇನ್ನೊಂದು ವುಮೆನ್ ಬಂದ್ಬಿಟ್ಟು ಮಗುವಿಗೆ ಬರ್ತ್ ಕೊಡೋದನ್ನ ನೀವು ಖಂಡಿತವಾಗ್ಲೂ ನೋಡಬೇಡಿ. ಸೊ ಸೆಕೆಂಡ್ ಒನ್ ಯಾವ್ದು ಅಂತ ನೋಡಿದ್ರೆ ಬಾಡಿ ಫಾರ್ಮಿಂಗ್. ಸೊ ಬಾಡಿ ಫಾರ್ಮಿಂಗ್ ಏನೋ ಜೊತೆ ಹೇಳ್ತಾ ಇದೆಯಾ ಅಂತ ಕೇಳ್ಬೋದು. ಸೊ ಬಾಡಿ ಫಾರ್ಮಿಂಗ್ ಅಂದ್ರೆ, ಸೊ ನಾವೆಲ್ಲರೂ ಕೂಡ ಭತ್ತದ ಫಾರ್ಮಿಂಗ್ ನೋಡಿರ್ತೀವಿ, ರಾಗಿ ಜೋಳ ಈ ತರ ಒಂದು ಫಾರ್ಮಿಂಗ್ಸ್ ನ ನೋಡಿರ್ತೀವಿ. ಬಟ್ ಬಾಡಿಯಲ್ಲಿ ಏನ್ ಫಾರ್ಮಿಂಗ್ ಮಾಡ್ತೀರಾ ಅಂತ ಕೇಳ್ತೀರಾ. ಸೊ ಬಾಡಿ ಅಂದ್ರೆ, ಸೊ ಈಗ ಒಂದು ಸತ್ತು ಹೋದಂತ ವ್ಯಕ್ತಿಗಳ ಒಂದು ಶರೀರವನ್ನು ಹಲವಾರು ಜನರು ಸೈಂಟಿಫಿಕ್ ಸೈನ್ಸ್ಗೋಸ್ಕರ ಅವರು ಹಲವಾರು ಜನರು ಕೊಟ್ಬಿಡ್ತಾರೆ. ನೀವು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋರಿಗೆ ಅದು ಗೊತ್ತಿರುತ್ತೆ. ಸೊ ಡಾಕ್ಟರ್ ಹಾಸ್ಪಿಟಲ್ಗೆ ಹೋಗಿ ನೋಡಿದಾಗ ಆ ಒಂದು ಒಂದು ಶರೀರವನ್ನು ಇಟ್ಕೊಂಡು ಪರಿಶೀಲನೆ ಮಾಡ್ತಾ ಇರ್ತಾರೆ. ಅದೇ ತರ ಈ ಬಾಡಿ ಫಾರ್ಮಿಂಗ್ ಅಲ್ಲಿ ಕೂಡ ಅಮೆರಿಕದಲ್ಲಿ ಹಲವಾರು ಜನರು ಸತ್ತಾದ ನಂತರ ಆ ಒಂದು ಅವರ ಒಂದು ಶರೀರವನ್ನು ಆ ಬಾಡಿ ಫಾರ್ಮಿಂಗ್ ಕೊಟ್ಬಿಡ್ತಾರಂತೆ. ಸೊ ನನ್ನನ್ನು ನನ್ನ ಶರೀರವನ್ನು ಇಟ್ಕೊಂಡು ಆ ಸ್ಟೂಡೆಂಟ್ಸ್ ಓದ್ಕೊಳ್ಳಿ ಅಂತ. ಸೊ ಅದೇ ತರ ಅಮೆರಿಕದ ಟೆನಿಸಿ ನಗರದಲ್ಲಿ ಈ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ ಬಾಡಿ ಫಾರ್ಮಿಂಗ್ದು. ಸೊ ಈ ಒಂದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಈ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತಲ್ಲ, ಸೊ ಅವರಲ್ಲಿ ಆ ಒಂದು ಸ್ಟೂಡೆಂಟ್ಸ್ ನ ರೆಡಿ ಮಾಡೋದಕ್ಕೋಸ್ಕರ ಈ ಬಾಡಿ ಫಾರ್ಮಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಬಾಡಿ ಫಾರ್ಮಿಂಗ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವು ಸತ್ತ ಮೇಲೆ ಡಿಕಂಪೋಸಿಷನ್ ಅಂತ ಹೇಳ್ತೀವಿ, ಡಿಕಂಪೋಸ್ ಆಗುತ್ತೆ ನಮ್ಮ ಬಾಡಿ. ಆ ಒಂದು ಡಿಕಂಪೋಸಿಷನ್ ಅನ್ನೋ ಒಂದು ಆ ಒಂದು ಸ್ಟೇಜ್ ಇದಲ್ವಾ, ಸೊ ಅದನ್ನ ಇವರು 7 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಾರಂತೆ. ಸೊ ಆ 7 ಕ್ಯಾಟಗರೀಸ್ ಅಲ್ಲಿ ಏನಾಗುತ್ತೆ ಈ ಬಾಡಿಗೆ, ಸೊ ಸೂರ್ಯ ಬೆಳಕು ತಟ್ಟಿದಾಗ, ಇಲ್ಲ ನೈಟ್ ಅಲ್ಲಿ ಇದ್ದಾಗ, ಇಲ್ಲ ಆ ಬ್ಯಾಕ್ಟೀರಿಯಾಸ್ಗಳು ಶರೀರವನ್ನು ಪ್ರವೇಶ ಮಾಡಿದಾಗ ಹೇಗೆ ಡಿಕಂಪೋಸ್ ಆಗುತ್ತೆ ಅನ್ನೋದನ್ನ ಅಲ್ಲಿನ ವಿದ್ಯಾರ್ಥಿಗಳು, ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಈ ಒಂದು ವಿಷಯಗಳನ್ನು ತಿಳ್ಕೋತಾರಂತೆ. ಸೊ ಅದಕ್ಕೋಸ್ಕರ ಈ ಒಂದು ಬಾಡಿ ಫಾರ್ಮಿಂಗ್ ಅನ್ನು ಅಮೆರಿಕದ 7 ನಗರದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಹಳೆ ಫಸ್ಟ್ ಇಂದ ಕೂಡ ಇದೆ, ಇವಾಗಾಗಿ ಸ್ಟಾರ್ಟ್ ಮಾಡಿದಾರಲ್ಲ. ಥರ್ಡ್ ಒನ್ ಏನು ಅಂತ ನೋಡಿದ್ರೆ ಡಾಗ್ ಫೆಸ್ಟಿವಲ್. ಸೊ ಈ ಡಾಗ್ ಫೆಸ್ಟಿವಲ್ ಅನ್ನೋದು ನಾರ್ಮಲ್ ಡಾಗ್ ಫೆಸ್ಟಿವಲ್ ಅಲ್ಲ, ಇದು ಡಾಗ್ ಮೀಟ್ ಫೆಸ್ಟಿವಲ್ ಅಂತ ಹೇಳ್ತಾರೆ. ಸೊ ಇದನ್ನ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂದ್ರೆ ಚೈನಾದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಇದನ್ನು 2009 ಇಂದ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಸೊ ನೀವೊಂದು ಅನಿಮಲ್ ಲವರ್ಸ್ ಆಗಿದ್ರೆ ಖಂಡಿತವಾಗ್ಲೂ ಇದ್ರ ಪಕ್ಕನೆ ಹೋಗಿ ಸರ್ಚ್ ಮಾಡಕ್ ಹೋಗ್ಬೇಡಿ. ಈ ಒಂದು ಡಾಗ್ ಫೆಸ್ಟಿವಲ್ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಆ ಒಂದು ಡಾಗ್ ಗಳನ್ನೆಲ್ಲ ಕೇಜ್ ಅಲ್ಲಿ ಇಟ್ಟಿರ್ತಾರಂತೆ. ಸೊ ಅವಾಗಿನ ಒಂದು ಜೂನ್ 21st ಇಂದ ಜೂನ್ 30 ತನಕ 10 ದಿನಗಳ ಕಾಲ ಈ ಒಂದು ಡಾಗ್ ಮೀಟ್ ಫೆಸ್ಟಿವಲ್ ಅಂತ ನಡೆಯುತ್ತಂತೆ. ಸೊ ಆ ಒಂದು ಡಾಗ್ ಮೀಟ್ ಫೆಸ್ಟಿವಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿರುವ ಜನರು ಎಲ್ಲ ಸೇರ್ಕೊಂಡು ಈ ಒಂದು ಡಾಗ್ ಗಳನ್ನು ಕೊಂದು ಆ ಒಂದು ಮೀಟ್ ನ ಇವರು ಸೇವಿಸ್ತಾರಂತೆ. ಸೊ ಅದಕ್ಕೋಸ್ಕರ ಇದನ್ನು ಡಾಗ್ ಮೀಟ್ ಫೆಸ್ಟಿವಲ್ ಅಂತ ಹೇಳ್ತಾರೆ. ಸೊ ಇದನ್ನ ಸೇವಿಸೋದಕ್ಕೋಸ್ಕರ ಹಲವಾರು ಜನರು ಚೈನಾಗೆ ವಿಸಿಟ್ ಕೊಡ್ತಾರಂತೆ ಆ ಒಂದು ಪರ್ಟಿಕ್ಯುಲರ್ ಮಂತ್ ಅಲ್ಲಿ. ಸೊ ಇಂಥ ಒಂದು ವಿಷಯ ಇದೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಸ್ವಲ್ಪ ಜನರಿಗೆ ಗೊತ್ತಿಲ್ಲದವರು ಇವಾಗ ತಿಳ್ಕೊಳ್ಳಿ, ಈ ಡಾಗ್ ನ ತುಂಬಾನೇ ಎಲ್ಲರೂ ಕೂಡ ಪೆಟ್ ಅನಿಮಲ್ ಆಗಿ ಸಾಕ್ತಾ ಇರ್ತಾರೆ. ಅದನ್ನ ಕೊಂದು ತಿನ್ನುವಂತ ಜನರು ಅಲ್ಲೇ ಇದ್ದಾರೆ ಅಂತ ಹೇಳ್ಬೇಕು. ಸೊ ಅದನ್ನ ನಾವೇನು ಮಾಡೋಕ್ಕಾಗಲ್ಲ, ಅವರು ವರ್ಷಾಂತರವಾಗಿ ಪಾರಂಪರ್ಯವಾಗಿ ಅದನ್ನ ಪಾಲಿಸ್ಕೊಂಡು ಬಂದಂತ ಒಂದು ವಿಷಯ ಅಂತ ಹೇಳ್ಬೇಕು. ಫೋರ್ತ್ ಒನ್ ಏನಂತ ನೋಡಿದ್ರೆ ಸ್ಮೋಕರ್ಸ್ ಲಂಗ್ಸ್. ಸೊ ಸ್ಮೋಕರ್ಸ್ ಲಂಗ್ಸ್ ಅಂತ ಹೇಳಿದ್ರೆ, ಇವಾಗಿನ ಯೂಶುವಲ್ ಈ ಕಾಲದಲ್ಲಿ ಅರೌಂಡ್ 60-50% ಪೀಪಲ್ಸ್ ಬಂದ್ಬಿಟ್ಟು ಸ್ಮೋಕ್ ಮಾಡ್ತಾರಂತೆ. ಸ್ಮೋಕ್ ಮಾಡೋರ ಲಂಗ್ಸ್ ಹೇಗಿರುತ್ತೆ ಅನ್ನೋದನ್ನ ನೀವು ಯಾವತ್ತೂ ಕೂಡ ಗೂಗಲ್ ಅಲ್ಲೇ ಹೋಗಿ ನೋಡಬೇಡಿ. ಸೊ ಯಾಕಂದ್ರೆ ಅದು ತುಂಬಾನೇ ಕೆಟ್ಟದಾದಂತ ಒಂದು ಸ್ಥಿತಿಯಲ್ಲಿ ಇರುತ್ತೆ. ಅಷ್ಟೊಂದು ಇಮೇಜಸ್ ನೆಲ್ಲ ಕೂಡ ಅಪ್ಲೋಡ್ ಮಾಡಿದ್ದಾರೆ.
ಸೊ ಯಾಕಂದ್ರೆ ನಾರ್ಮಲ್ ಲಂಗ್ಸ್ ನ ನೋಡಿದಾಗ ಅದರಲ್ಲಿ ಯಾವುದೇ ಒಂದು ವಿಷಯ ಇರಲ್ಲ, ಬ್ಲಡ್ ಆಗಿರ್ಬೋದು ಇಂಥ ಒಂದು ವಿಷಯ ಇದ್ರೆ. ಈವನ್ ಸ್ಮೋಕಿಂಗ್ ಲಂಗ್ಸ್ ಅಲ್ಲಿ ಏನಿರುತ್ತೆ ಅಂತ ನೋಡಿದ್ರೆ ಫುಲ್ ತಾರ್ ತುಂಬಿಕೊಂಡಿರುತ್ತೆ ಸ್ಮೋಕಿಂಗ್ ಲಂಗ್ಸ್ ಅಲ್ಲಿ, ಎಲ್ಲನೂ ಕೂಡ ಸುಟ್ಟು ಸುಟ್ಟು ಹೋಗಿರುತ್ತೆ. ಸೊ ಆ ಒಂದು ವಿಷಯ ಅದನ್ನು ನೋಡಿ ಎಷ್ಟೋ ಜನರು ಭಯ ಪಡೋರು ಇದ್ದಾರೆ. ಅದೇ ತರ ಈವನ್ ಸ್ಮೋಕ್ ಮಾಡೋರು ಅದನ್ನ ಹೋಗಿ ನೋಡಿ ಮುಂದೆ ಉದ್ದಾರ ಆಗಬೇಕು ಅನ್ನುಕೊಂಡ್ರೆ ನೀವು ಮೋಟಿವೇಶನಲ್ ಆಗಿ ತಗೊಂಡು ಉದ್ದಾರ ಆಗ್ಬೋದು. ಸೊ ನೀವು ಹೋಗಿ ಸರ್ಚ್ ಮಾಡಿ ನೋಡ್ಕೋಬಹುದು ಮುಂದೆ ಏನಾಗುತ್ತೆ ನೀವು ಸ್ಮೋಕ್ ಮಾಡೋದ್ರಿಂದ ಅಂತ. ಸೊ ಸ್ಮೋಕ್ ಮಾಡೋರಿಗೆ ಒಂದೇ ಒಂದು ಕಿರುಮಾತು, ಸೊ ಯಾವತ್ತೂ ಕೂಡ ಮಾಡಿ ನಾನು ಬೇಡ ಅಂತ ಹೇಳಲ್ಲ ಯಾವುದೇ ವಿಷಯನ, ಒಂದ್ಸರಿ ಟೇಸ್ಟ್ಗೋಸ್ಕರ ಟ್ರೈ ಮಾಡಿಬಿಡಿ. ಮತ್ತೆ ಅದಕ್ಕೋಸ್ಕರನೇ ಅದಕ್ಕೆ ಅಡಿಕ್ಟ್ ಆಗೋದ್ರೆ ನೀವು ಬದುಕುವಂತ ಕಾಲಘಟ್ಟಗಳು ಎಲ್ಲ ಕೂಡ ನರಕವಾಗಿರುತ್ತೆ ಮುಂದ್ಗಡೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಫಿಫ್ತ್ ಒನ್ ಯಾವ್ದು ಅಂತ ನೋಡಿದ್ರೆ ಡೇಂಜರಸ್ ಅನಿಮಲ್ಸ್. ಸೊ ಡೇಂಜರಸ್ ಅನಿಮಲ್ಸ್ ಅಂತ ನೀವು ತಗೊಂಡ ತಕ್ಷಣ ನೀವೆಲ್ಲ ಕೂಡ ನೆನಪು ಬರೋದು ಈ ಮೊಸಳೆ ಆಗಿರ್ಬೋದು, ಕ್ರೊಕೊಡೈಲ್ಸ್ ಆಗಿರ್ಬೋದು, ಸ್ನೇಕ್ಸ್ ಆಗಿರ್ಬೋದು, ಅದಾದ ನಂತರ ಈ ಎಲಿಫೆಂಟ್ಸ್ ಆಗಿರ್ಬೋದು, ಸಿಂಹ, ಹುಲಿ, ಚಿರತೆ, ಈ ತರ ಹಲವಾರು ವಿಷಯಗಳು ನಿಮಗೆ ಬರುತ್ತೆ ಮೈಂಡ್ ಅಲ್ಲಿ ಡೇಂಜರಸ್ ಅನಿಮಲ್ಸ್ ಅಂತ ಹೇಳಿದ ತಕ್ಷಣ. ಇದೆಲ್ಲ ಡೇಂಜರಸ್ ಅನಿಮಲ್ಸ್, ಇದೆಲ್ಲ ಕಾಡಿನಲ್ಲಿರುತ್ತೆ. ಆದ್ರೆ ನಿಜವಾಗಿ ಡೇಂಜರಸ್ ಅನಿಮಲ್ಸ್ ಯಾವ್ದು ಅಂತ ನೋಡಿದ್ರೆ ಅವಾಗಿನ ಕಾಲಘಟ್ಟದಿಂದ ಕೂಡ ಇವಾಗಿನ ತನಕ ಕೂಡ ಮನುಷ್ಯ ಮನುಷ್ಯನನ್ನೇ ಕೊಂದ್ಕೊಂಡು ಬಂದಿದ್ದಾನೆ, ಹೊಡೆದಾಡ್ಕೊಂಡ್ ಬಂದಿದ್ದಾರೆ. ಸೊ ಮನುಷ್ಯನಿಗೆ ಯಾವತ್ತೂ ಕೂಡ ಮನುಷ್ಯನೇ ಡೇಂಜರಸ್ ಅನಿಮಲ್ಸ್ ಆಗಿರ್ತಾನೆ. ಅವನ ಸುತ್ತಮುತ್ತ ಇರುವಂತ ಮೃಗಗಳಲ್ಲ, ಅವುಗಳು ಪಾಪ, ಅವುಗಳು ಅವುಗಳ ಪಾಡಿಗೆ ಬದುಕ್ತಾ ಇರ್ತವೆ. ಬಟ್ ಮನುಷ್ಯನೇ ಮನುಷ್ಯನನ್ನು ಕೊಲ್ತಾನೆ, ಪರ ಮೃಗಗಳನ್ನು ಕೊಡ್ತಾನೆ. ಸೊ ಅದಕ್ಕೋಸ್ಕರ ಮನುಷ್ಯನನ್ನು ಈ ಕ್ಯಾಟಗರಿಯಲ್ಲಿ ಡೇಂಜರಸ್ ಲಿಸ್ಟ್ ಅಲ್ಲಿ ಇಡಬೇಕು ಅಂತ ನಾನು ಖಂಡಿತವಾಗಿ ಹೇಳ ಹೇಳ್ತೀನಿ. ಸೊ ಸಿಕ್ಸ್ತ್ ಒನ್ ಏನು ಅಂತ ನೋಡಿದ್ರೆ ಸಿಂಪ್ಟಮ್ಸ್. ಸೊ ನಿಮಗೆ ಯಾವ್ದಾದ್ರು ಈಗ ಕ್ಯಾನ್ಸರ್ ಸಿಂಪ್ಟಮ್ ಇದೆ, ಏನಾದ್ರು ಡಯಾಬಿಟೀಸ್ ಇದೆ, ಸೊ ಈ ತರ ಹಲವಾರು ಸಿಂಪ್ಟಮ್ಸ್ ನಿಮಗೆ ಏನಾದ್ರು ಗೊತ್ತಾಗ್ತಾ ಇದೆ ನಿಮ್ ಬಾಡಿಯಲ್ಲಿ ಅಂತ ಹೇಳ್ಬಿಟ್ಟು ನೀವು ಹೋಗಿ ಏನ್ ಮಾಡ್ತೀರಾ, ಎಲ್ಲರೂ ಕೂಡ ನಾನು ಅಷ್ಟೇ. ಸೊ ಫಸ್ಟ್ ಇಂದ ಏನ್ ಮಾಡ್ತಿದ್ವಿ ನಾವೆಲ್ಲ, ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಬಿಡ್ತೀವಿ. ಸೊ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು, ಡಾಕ್ಟರ್ಗೆ ಯಾಕೆ ಫೀಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಗೂಗಲ್ ಅಲ್ಲಿ ಹೇಳುವಂತ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಕೊಡುವಂತ ಟ್ಯಾಬ್ಲೆಟ್ಸ್ ನ ಸೇವಿಸ್ತೀವಿ. ಸೊ ಅದು ಎಷ್ಟು ಒಂದು ದೊಡ್ಡ ತಪ್ಪು ಅಂತ ನೋಡಿದ್ರೆ ತುಂಬಾನೇ ದೊಡ್ಡ ತಪ್ಪು. ಯಾಕಂದ್ರೆ ಗೂಗಲ್ಸ್ ಅಲ್ಲಿ ಪೋಸ್ಟ್ ಮಾಡುವ ಹಲವಾರು ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ ಸಿಗ್ನೇಚರ್ಸ್ ಹೊಂದಿದವರೆಲ್ಲ ಕೂಡ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರೇ ಅಲ್ಲ ಅಂತ ಗೂಗಲ್ ಅವರೇ ಹೇಳಿದ್ದಾರೆ. ಸೊ ಅದರಲ್ಲಿ ನೀವು ಗೂಗಲ್ ಅವರೇ ಏನ್ ಹೇಳ್ತೀರ ಅಂದ್ರೆ, ನೀವು ಗೂಗಲ್ ಡಾಕ್ಟರ್ ಅನ್ನೋ ಒಂದು ಆ ಒಂದು ಟೈಪಿಂಗ್ ನ ಮಾಡೋದಕ್ಕೆ ಬದಲು ನೀವು ರಿಯಲ್ ಆದೊಂದು ಡಾಕ್ಟರ್ ನ ಭೇಟಿ ಮಾಡಿ, ಸೊ ಅವ್ರು ಕೂಡ ಪ್ರಿಸ್ಕ್ರಿಪ್ಷನ್ ನ ತಗೋಲಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೀವು ಗೂಗಲ್ ಅಲ್ಲಿ ಹುಡುಕಿದಾಗ ಹಲವಾರು ಫೇಕ್ ಕಂಟೆಂಟ್ಸ್ ಬರುತ್ತಂತೆ. ಸೊ ಅದರಲ್ಲಿ ನೀವು ಏನಾದ್ರು ತಗೊಂಡು ನಿಮಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ, ಈಗ ಕ್ಯಾನ್ಸರ್ಗೂ ಮತ್ತು ತಲೆನೋವು, ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ ಅಂದ್ರೆ ತಲೆನೋವು ಬರುತ್ತೆ, ಈ ಡಿಸಿನಸ್ ಇರುತ್ತೆ, ಒಂಥರ ಮಂದವಾಗಿರ್ತಾರೆ. ಸೊ ಈ ತರ ಹಲವಾರು ವಿಷಯಗಳು ನಡೀತಾ ಇರ್ತವೆ. ಸೊ ಅದನ್ನೇ ನೀವು ತಲೆನೋವು ಬಂದವರಿಗೂ ಕೂಡ ನೀವು ಅದನ್ನೇ ನೋಡಿ ಭಯ ಪಟ್ಕೊಂಡ್ರೆ ಪ್ಯಾನಿಕ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಯಾವತ್ತಿದ್ರು ನಿಮ್ಮ ಡಾಕ್ಟರ್ಸ್ನ ಒಂದ್ ಕಡೆ ಒಂದ್ಸಲ ಭೇಟಿ ಮಾಡಿ, ನಿಮ್ ಬಾಡಿ ಫುಲ್ ಚೆಕಪ್ ಮಾಡ್ಕೊಳ್ಳಿ. ಏನಾದ್ರು ತೊಂದರೆ ಇದ್ರೆ ಅವ್ರು ಖಂಡಿತವಾಗ್ಲೂ ಸಜೆಷನ್ ಕೊಡ್ತಾರೆ. ಸೊ ಯಾವತ್ತು ಕೂಡ ಗೂಗಲ್ ಅಲ್ಲಿ ಚೆಕ್ ಮಾಡಿ ಯಾವುದೇ ವಿಷಯವನ್ನು ತಗೋಬೇಡಿ ಅಂತ ಹೇಳಿ. ಅಂಡ್ ಸೆವೆಂತ್ ಒನ್ ಯಾವ್ದು ಅಂತ ನೋಡಿದ್ರೆ ಯುವರ್ ನೇಮ್. ಸೊ ಈ ಒಂದು ಯುವರ್ ನೇಮ್ ಅಂತ ಹೇಳಿದ ತಕ್ಷಣ ನೀವು ಕೇಳ್ಬೋದು ನನ್ನ ನೇಮ್ನ ನಾವು ಸರ್ಚ್ ಮಾಡ್ಬೋದಾ ಗೂಗಲ್ ಅಲ್ಲಿ ಅಂತ. ಸೊ ಸರ್ಚ್ ಮಾಡ್ಬೋದು. ಸೊ ನೀವು ಒಂದು ಪಾಪ್ಯುಲರ್ ಆದ ಒಂದು ಸೆಲೆಬ್ರಿಟಿ ಅಲ್ಲ ಅಂತ ಹೇಳಿದ್ರೆ ನಿಮ್ಮ ನೇಮ್ನ ನೀವು ಸರ್ಚ್ ಮಾಡಿದ್ರು ಕೂಡ ನೀವು ಅಲ್ಲಿ ಏನು ಕೂಡ ಸಿಗಲ್ಲ. ಅದೇ ನೀವು ಒಂದು ಸ್ವಲ್ಪ ಒಂದು ಲೆವೆಲ್ ಅಲ್ಲಿ ಇದ್ದೀರಾ ಅಂತ ಹೇಳಿ ನೀವು ಹೋಗಿ ನಿಮ್ಮ ನೇಮ್ನ ಸರ್ಚ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಸೊ ಹಲವಾರು ನಿಮ್ಮ ಬಗ್ಗೆ ಕೆಟ್ಟ ವಿಷಯಗಳು ಖಂಡಿತವಾಗ್ಲೂ ಬರುತ್ತೆ, ನಿಮ್ಮನ್ನ ಮಾಫಿಂಗ್ ಮಾಡಿರ್ಬೋದು, ಬಾಡಿ ಶೇಮಿಂಗ್ ಮಾಡಿರ್ಬೋದು. ಸೊ ಹಲವಾರು ವಿಷಯಗಳು ಸೆಕ್ಷುವಲ್ ಆಗಿ ಯೂಸ್ ಮಾಡ್ಕೊಂಡಿರ್ಬೋದು ನಿಮ್ಮ ಪಿಕ್ಸ್ಗಳನ್ನ, ವೀಡಿಯೋಸ್ಗಳನ್ನ ಎಲ್ಲ. ಸೊ ಅಂಥ ವಿಷಯಗಳು ನಿಮ್ಮ ಬಗ್ಗೆ ಹೊರಗಡೆ ಬರಬಾರ್ದು, ಅದು ನಿಮಗೆ ಗೊತ್ತಾಗಬಾರ್ದು, ಗೊತ್ತಾದರೆ ನೀವು ಪ್ಯಾನಿಕ್ ಆಗಿ ಏನಾದ್ರು ಮಾಡ್ಕೊಬಿಡ್ತೀರಾ ಅಂತ ಹೇಳೋ ಒಂದು ಕಾರಣದಿಂದ ನಿಮ್ಮ ನೇಮ್ನ ನೀವು ಟೈಪ್ ಮಾಡಬೇಡಿ ಇವು ಗೂಗಲಲ್ಲಿ. ಸೊ ನಿಮ್ಮ ಬಗ್ಗೆ ಏನು ಡೀಟೇಲ್ಸ್ನ ತಿಳ್ಕೊಳ್ಳೋಕೆ ನೀವೇ ಮುಂದೆ ಬರಬೇಡಿ ಅಂತ ಗೂಗಲ್ ಹೇಳ್ತಾ ಇದೆ. ಏತ್ ಒನ್ ಯಾವ್ದು ಅಂತ ನೋಡಿದ್ರೆ ಕ್ರಿಮಿನಲ್ ಆಕ್ಟಿವಿಟೀಸ್. ಈ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಹಲವಾರು ವಿಷಯಗಳು ಒಳಗೊಳ್ಳುತ್ತೆ. ಸೊ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತ ಹೇಳಿದ ತಕ್ಷಣ ಈ ಬಾಂಬ್ಸ್ ಆಗಿರ್ಬೋದು, ಸೊ ಬಾಂಬ್ಸ್ ನ ಹೇಗೆ ತಯಾರಿ ಮಾಡೋದು, ಇಲ್ಲ ಗನ್ಸ್ ನ ಹೇಗೆ ತಯಾರಿ ಮಾಡೋದು, ಇಲ್ಲ ಸೈನೈಡ್ ಬಗ್ಗೆ ಏನಾದ್ರೂ ತಿಳ್ಕೋಬೇಕು ನಾನು, ಸೊ ಇಲ್ಲ ವಿಷವನ್ನು ಹೇಗೆ ಸೇವಿಸೋದು, ಇಲ್ಲ ಇನ್ನೊಬ್ಬರನ್ನ ಹೇಗೆ ಕೊಲ್ಲೋದು, ಇಂಥ ವಿಷಯಗಳನ್ನು ಯಾವತ್ತೂ ಕೂಡ ಗೂಗಲ್ ಅಲ್ಲಿ ಸರ್ಚ್ ಮಾಡೋಕೆ ಖಂಡಿತವಾಗ್ಲೂ ಹೋಗ್ಬೇಡಿ. ಯಾಕಂದ್ರೆ ಗೂಗಲ್ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಹೇಳ್ತಾರೆ. ಸೊ ನೀವು ಏನ್ ಮಾಡಿದ್ರು ಕೂಡ ಆಟೋಮೆಟಿಕ್ ಆಗಿ ನಿಮ್ಮ ಫುಲ್ ಡೇಟಾ ಕೂಡ ಗೂಗಲ್ನ ಒಂದು ಸಿಸ್ಟಮ್ಗೆ ಅಪ್ಲೋಡ್ ಆಗುತ್ತೆ. ಸೊ ನೀವು ಇದೇ ತರ ಈ ತರ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್, ಟೆರರಿಸ್ಟ್ ಹೇಗೆ ಆಗೋದು ಈ ತರ ಚೆಕ್ ಮಾಡಿದಾಗ ನಿಮ್ಮ ಒಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟು ಗೂಗಲ್ನ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಸೊ ಇಂಥ ವಿಷಯಗಳನ್ನ ಸಪರೇಟ್ ಸರ್ಚ್ ಮಾಡೋದು. ಸೊ ಯಾವ ವಿಷಯಗಳನ್ನ ಸರ್ಚ್ ಮಾಡಿದ್ರು ಅಷ್ಟು ಇದಾಗಲ್ಲ, ಈ ತರ ಒಂದು ವಿಷಯಗಳನ್ನ ಸರ್ಚ್ ಮಾಡಿದ್ರೆ ನಿಮ್ಮ ವಿಷಯ ಕನ್ಫರ್ಮ್ ಆಗಿ ಗೂಗಲ್ಗೆ ಇಂಡಿಕೇಶನ್ ಆಗಿ ಹೋಗ್ಬಿಡುತ್ತೆ ಅವರ ಒಂದು ಸಿಸ್ಟಮ್. ಅದಕ್ಕಾಗಿ ಒಂದು ಡಿಪಾರ್ಟ್ಮೆಂಟೇ ಕೆಲಸ ಮಾಡ್ತಾ ಇದೆ. ಸೊ ಈ ತರ ಒಂದು ವಿಷಯಗಳನ್ನ ಯಾವತ್ತು ಕೂಡ ಸರ್ಚ್ ಮಾಡೋದಕ್ಕೆ ಹೋಗ್ಬೇಡಿ. ನೈನ್ತ್ ಒನ್ ಯಾವ್ದು ಅಂತ ನೋಡಿದ್ರೆ ಸ್ಕಿನ್ ಕಂಡೀಷನ್. ಸೊ ಸ್ಕಿನ್ ಕಂಡೀಷನ್ ಅಂತ ಹೇಳಿದ ತಕ್ಷಣ
ಸ್ಕಿನ್ ಕಂಡೀಷನ್ ಸರ್ಚ್ ಮಾಡೋದ್ರಲ್ಲಿ ಏನಿದೆ ಅಂತ ನೀವು ಕೇಳ್ಬೋದು. ಸೊ ಸ್ಕಿನ್ ಕಂಡೀಷನ್ ಅಲ್ಲಿ ನಮ್ಮ ಹ್ಯೂಮನ್ ಡಿಸೀಸ್ ಅಂತ ಹೇಳಿದ್ರೆ ಮೋಸ್ಟ್ ಡಿಸೀಸ್ ಬಂದ್ಬಿಟ್ಟು ಹ್ಯೂಮನ್ ಸ್ಕಿನ್ಗೆ ಬರುತ್ತಂತೆ. ಸೊ ನೀವು ಯಾವಾಗಾದ್ರೂ ಹೋಗಿ ಸ್ಕಿನ್ ಡಿಸೀಸ್ನ ಇಲ್ಲ ಸ್ಕಿನ್ ನನ್ನ ಸ್ಕಿನ್ ಹೀಗಾಗಿದೆ ಸ್ಕಿನ್ ಡಿಸೀಸ್ ಬಗ್ಗೆ ನೋಡಬೇಕು ಅಂತ ಸರ್ಚ್ ಮಾಡಿದ್ರೆ ತುಂಬಾ ಕೆಟ್ಟದಾದ ಒಂದು ಡಿಸ್ಟರ್ಬಿಂಗ್ ಆಗಿರುವಂತಹ ಒಂದು ಇಮೇಜಸ್ ಬರುತ್ತಂತೆ. ಯಾಕಂದ್ರೆ ಹ್ಯೂಮನ್ಸ್ನ ಸ್ಕಿನ್ ಅಲ್ಲಿ ಅಷ್ಟು ಡಿಸೀಸ್ಗಳು ಬರುತ್ತೆ. ಸೊ ಅಂತ ಡಿಸೀಸ್ಗಳೆಲ್ಲ ಕೊಳ್ತು ಆ ಒಂದು ಸ್ಕಿನ್ ಹೊರಗಡೆ ಎದ್ದು ಬಂದು ಅಂತ ಒಂದು ವಿಜುವಲ್ಸ್ ಎಲ್ಲ ಕೂಡ ಗೂಗಲ್ ಅಲ್ಲಿ ಅಪ್ಲೋಡ್ ಆಗಿದೆ ಇಮೇಜ್. ಸೊ ಇದನ್ನು ನೋಡಿದ ತಕ್ಷಣ ನೀವು ಹಲವಾರು ಜನರು ತುಂಬಾನೇ ಪ್ಯಾನಿಕ್ ಆಗಿ ಡಿಸ್ಟರ್ಬ್ ಆಗ್ತೀರಾ. ಯಾವತ್ತಾದ್ರೂ ಈಗ ಡಯಾಬಿಟಿಸ್ ಇರುವವರಿಗೆ ಗಾಯ ಆದ ತಕ್ಷಣ ಆ ಒಂದು ಗಾಯ ಒಣಗದೇ ಇರುವುದಾಗಲಿ, ಸೊ ಇಂಥ ವಿಷಯವನ್ನು ನೀವು ಸರ್ಚ್ ಮಾಡಿದಾಗ ಸೊ ಹಲವಾರು ಜನರಿಗೆ ಕೈನ ಕಟ್ ಮಾಡಿ ತೆಗೆದಿರ್ತಾರೆ, ಆ ಒಂದು ಕೈ ಹುಳ ಆಗ್ತಾ ಬರೋದನ್ನ ತೋರಿಸ್ಬೋದು ಅಂತ ಒಂದು ಇಮೇಜಸ್ ಎಲ್ಲ ಕೂಡ ಗೂಗಲ್ನ ಡೇಟಾ ಸರ್ವರ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ನೀವು ಹೊಡೆದ ತಕ್ಷಣ ಇಮೇಜಸ್ ಕೂಡ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಸೊ ಅದಕ್ಕೋಸ್ಕರ ಗೂಗಲ್ ಸ್ಕಿನ್ ರ್ಯಾಶಸ್ ಸ್ಕಿನ್ ಡಿಸೀಸ್ ಬಗ್ಗೆ ಯಾವತ್ತು ಕೂಡ ಸರ್ಚ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಕೊನೆಯದಾಗಿ ನಮ್ಮ ಒಂದು ಈ ಒಂದು ಕಾನ್ಸೆಪ್ಟ್ ಅಲ್ಲಿ 10th ಆಗಿ ಬೆಡ್ ಬಗ್ ಇನ್ಫೆಸ್ಟೇಷನ್ ಅಂತ ಹೇಳ್ತಾರೆ. ಸೊ ಬೆಡ್ ಬಗ್ಸ್ ಬಗ್ಗೆ ಯಾವತ್ತು ಕೂಡ ಸರ್ಚ್ ಮಾಡಬೇಡಿ. ಬೆಡ್ ಬಗ್ಸ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಸೊ ಏನೋ ಹೇಳ್ತಾರೆ ಚಿಗಟೆ ಅನ್ಕೋತೀನಿ. ಸೊ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ಚಿಗಟೆ ಅನ್ಕೋತೀನಿ, ಬೆಡ್ ಅಲ್ಲೆಲ್ಲ ಇರುತ್ತೆ. ಸೊ ನೀವು ಕೂಡ ಅದನ್ನ ಫೀಲ್ ಮಾಡಿರ್ತಾರೆ, ಯಾವ್ದಾದ್ರು ಹೋಟೆಲ್ಗೆ ಹೋದಾಗಲಾಗ್ಲಿ, ನಿಮ್ಮ ಮನೆಗಳಾಗ್ಲಾಗ್ಲಿ, ನೀವೆಲ್ಲರೂ ಹೋಗಿ ಬಂದಾಗ್ಲಾಗ್ಲಿ, ನಿಮ್ಮ ಡ್ರೆಸ್ ಅಲ್ಲಿ ಇಲ್ಲ ನಿಮ್ಮ ಲಗೇಜ್ ಗಳಲ್ಲಿ ಅನ್ಕೊಂಡೇ ಬಂದಿರುತ್ತೆ. ಸೊ ಈ ಬೆಡ್ ಬಗ್ಸ್ ಬಗ್ಗೆ ಯಾವತ್ತು ಕೂಡ ಸರ್ಚ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಬೆಡ್ ಬಗ್ ಇನ್ಫೆಸ್ಟೇಷನ್ ಅಂತ ಹೇಳಿದ್ರೆ ನೋಡಿದ್ರೆ ಆ ಒಂದು ಬೆಡ್ ಬಗ್ಸ್ ಬಂದ್ಬಿಟ್ಟು ಹ್ಯೂಮನ್ನ ಆ ಸ್ಕಿನ್ ಮೇಲೆ ಕೂತು ನೈಟ್ ಹೊತ್ತಲ್ಲಿ ರಕ್ತವನ್ನು ಕುಡಿಯುತ್ತೆ ಅಂತ ಒಂದು ಬೇಲೆಯಲ್ಲಿ ಆ ಒಂದು ಬೆಡ್ ಬಗ್ಸ್ ಎಲ್ಲಾನು ಕೂಡ ಇನ್ಫೆಸ್ಟೇಷನ್ ಮಾಡ್ಕೊಳ್ಳುತ್ತಂತೆ. ಸೊ ನಮ್ಮ ಆ ಒಂದು ಮೊಟ್ಟೆಗಳನ್ನು ನಮ್ಮ ಬಾಡಿಯಲ್ಲಿ ಇಟ್ಕೊಂಡು ಹೋಗ್ಬಿಡುತ್ತೆ. ಸೊ ಅಂತ ಒಂದು ಮೊಟ್ಟೆಗಳು ನಮ್ಮ ಒಂದು ಬಾಡಿಯಲ್ಲಿ ಹೋಗಿ ಹಲವಾರು ವ್ಯಾಧಿಗಳನ್ನು ಉಂಟು ಮಾಡುತ್ತಂತೆ. ಅದಾದ ನಂತರ ನಮ್ಮ ಸ್ಕಿನ್ ಅಲ್ಲೆಲ್ಲ ತುಂಬಾ ಒಂದು ಡಿಸೀಸ್ನ ಕೊಟ್ಟು ಹೋಗ್ಬಿಡುತ್ತೆ. ಸೊ ನಮ್ಮ ಹೆಲ್ತ್ ಕೂಡ ತುಂಬಾ ಡೌನ್ ಆಗ್ಬಿಡುತ್ತೆ ಇಂಥ ಒಂದು ಇನ್ಫೆಸ್ಟೇಷನ್ ಆದ್ಮೇಲೆ. ಸೊ ನಿಮಗೆ ಹಲವಾರು ವ್ಯಾಧಿಗಳು ಗೊತ್ತಿಲ್ಲದಂತ ವ್ಯಾಧಿಗಳು ಬರುತ್ತೆ. ಸೊ ಆ ಒಂದು ಸ್ಕಿನ್ ಆಗಲಿ ಬಾಡಿ ಆಗಲಿ ಹೋಲ್ ಆಗ್ಬಿಟ್ಟು ಅದ್ರ ಒಳಗಡೆ ಇರುವ ನಮ್ಮ ಬಾಡಿ ಒಳಗಡೆ ಇರುವ ಪಾರ್ಟ್ಸ್ ಎಲ್ಲ ಕಾಣುವಂತ ಒಂದು ಸ್ಥಿತಿಗೆ ಕೂಡ ಹೋಗುತ್ತೆ ಅಂತ ಈ ಬೆಡ್ ಇನ್ಫೆಸ್ಟೇಷನ್ ಅನ್ನೋದು, ಬೆಡ್ ಬಗ್ ಇನ್ಫೆಸ್ಟೇಷನ್. ಸೊ ಇದರ ಬಗ್ಗೆ ಯಾರು ಕೂಡ ಸರ್ಚ್ ಮಾಡಬೇಡಿ. ಸೊ ಯಾಕಂದ್ರೆ ಇದು ಡಿಸ್ಟರ್ಬಿಂಗ್ ಆದಂತ ಒಂದು ಕಂಟೆಂಟ್ ಅಷ್ಟೇ. ಇದಕ್ಕೋಸ್ಕರ ಮಾತ್ರ ಗೂಗಲ್ ಸರ್ಚ್ ಮಾಡಬೇಡಿ ಅಂತ ಹೇಳ್ತಿದ್ರೆ ನಿಮ್ಮ ಇಷ್ಟ, ನೀವು ಧೈರ್ಯವಂತರಾಗಿದ್ರೆ ನೀವು ಹೋಗಿ ನೋಡ್ಬೋದು ಈ ವಿಷಯಗಳನ್ನೆಲ್ಲ ಕೂಡ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದ ವಿಷಯ ಎಲ್ಲನೂ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇದೇ ಥರ ಯಾವ್ದಾದ್ರು ಇನ್ನು ವಿಷಯ ನಾನು ಮಾತಾಡಬೇಕು ನಿಮ್ಮ ಜೊತೆ ಅಂತ ಹೇಳಿದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್ ಟೇಕ್ ಕೆಫೆ, ಐ ವಿಲ್ ಸ್ಪ್ರೆಡ್ ಲವ್. ಬಾಯ್ ಬಾಯ್.